ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವಾಗ ಬನ್ನಿ, ಈಗ ಫಸ್ಟ್ ಟೈಮ್ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಯೂಸ್ಫುಲ್ ಆಗುವಂತ ಗಿಡ ಅಂತ ನಾನು ಮುಂಚೆನೆ ಹೇಳಿದ್ದೆ. ಅದಕ್ಕೆ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಸ್ಟಾರ್ಟಿಂಗ್ ಫಸ್ಟ್ ವರ್ಷ ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ನನ್ನ ಹತ್ರ ಈ ಎಲ್ಲ ಐಟಮ್ಸ್ಗಳು ಕೂಡ ಇರಲಿಲ್ಲ. ಬಟ್ ಅಂದ್ರೂ ನನ್ನ ಹತ್ರ ಇರೋ ಐಟಮ್ಸ್ ಅಲ್ಲೇ ನಾನು ಮಾಡಿದ್ದೆ. ಬಟ್ ಈಗ ವರ್ಷದಿಂದ ವರ್ಷಕ್ಕೆ ಇಂಪ್ರೂವೈಸೇಷನ್ ಆಗ್ತಾ ಆಗ್ತಾ ನಾನು ಕೆಲವೊಂದು ಐಟಮ್ಸ್ ಅನ್ನ ಎಕ್ಸ್ಟ್ರಾ ತರಿಸಿಟ್ಕೊಂಡಿದ್ದೀನಿ. ನಿಮಗೆ ಇದೆಲ್ಲ ತುಂಬಾನೇ ಕಾಸ್ಟ್ಲಿ ಅಂತ ಅನ್ಸ್ಬೋದು, ಬಟ್ ಫಸ್ಟ್ ಟೈಮ್ ಮಾಡ್ತಾ ಇರೋರು ಮಿನಿಮಮ್ ಆಗಿ ಏನೇನು ಇಟ್ಕೋಬೇಕು, ಹಾಗೇನೆ ಬರ್ತಾ ಬರ್ತಾ ಯಾರತ್ರ ಅದಾದ್ರೂ ಅಮೌಂಟ್ ಇದೆ ಅಂದ್ರೆ ಅವ್ರು ಯಾವ ರೀತಿಯ ಒಂದು ಮಟೀರಿಯಲ್ಸ್ ಅನ್ನ ತಗೋಬಹುದು ಅನ್ನೋದ್ರ ಮಾಹಿತಿಯನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಏನೇನು ಐಟಮ್ಸ್ ಅನ್ನ ತಗೊಂಬಂದಿದ್ದೀನಿ ಅನ್ನೋದ್ರ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮು ನಾನು ವಿಡಿಯೋ ಆಗ್ಲೇ ನಾನು ಮಾತಾಡೋದನ್ನ ನೀವು ನೋಡ್ತಾ ಇದ್ದೀರಾ. ನನ್ನ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇತ್ತಲ್ಲ, ಸೊ ಬ್ಯಾಕ್ಗ್ರೌಂಡ್ ಅಲ್ಲಿ ಡೆಕೋರೇಷನ್ ಹೇಗಿತ್ತು ಅಂತ ನೀವು ನೋಡಿದೀರಾ. ಸೊ ಈ ಒಂದು ಬಟ್ಟೆಯನ್ನ ಏನ್ ನೋಡ್ತಾ ಇದ್ದೀರಲ್ಲ, ಇದನ್ನ ಸ್ಯಾಟಿನ್ ಕ್ಲಾತ್ ಅಂತ ಕರೀತಾರೆ. ಇದು ನಮಗೆ ಸಿಕ್ಕಿದ್ದು 45 ರುಪೀಸ್ ಮೀಟರ್. ಸೊ ನಾನು ಅರೌಂಡ್ ಒಂದು 9 ಮೀಟರ್ಸ್ ಏನೋ ತಗೊಂಡೆ, ಯಾಕಂದ್ರೆ ನನ್ನ ಗೋಡೆಗೆ ಕಂಪ್ಲೀಟ್ ಕವರ್ ಆಗೋದಕ್ಕೆ. ಸೊ ಅದನ್ನ ನಾನೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿದ್ದೆ. ಹಾಗೇನೆ ನೀವಲ್ಲಿ ಫ್ಲವರ್ಸ್ ನೋಡಿದ್ರಲ್ಲ, ಹ್ಯಾಂಗಿಂಗ್ ಫ್ಲವರ್ಸು, ಆ ಹ್ಯಾಂಗಿಂಗ್ ಫ್ಲವರ್ಸು ಈ ರೀತಿನಲ್ಲಿ ಇರುತ್ತೆ. ಸೊ ದೊಡ್ಡ ಮನೆ ಇರೋರು ಅಂದ್ರೆ ದೊಡ್ಡ ಜಾಗ ಇರೋಂಥವ್ರಿಗೆ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಫ್ಲವರ್ಸು ಎಷ್ಟು ರೂಪಾಯಿ ಆಗುತ್ತೆ ಅಂದ್ರೆ ಇದು ನಿಮ್ಗೆ 30 ರುಪೀಸ್ ಆಗುತ್ತೆ ಹೋಲ್ಸೇಲ್ ರೇಟು. ನೀವಿನ ಇದನ್ನೇನಾದ್ರೂ ಆನ್ಲೈನ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಆದಷ್ಟು ನೀವು ಲೋಕಲ್ ಅಲ್ಲಿ ಇರುವಂತಹ ಡೆಕೋರೇಷನ್ ಐಟಮ್ಸ್ ಇರುವಂತ ಶಾಪ್ಗಳಲ್ಲಿ ಹೋದ್ರೆ ನಿಮ್ಗೆ ಇದು ತುಂಬಾನೇ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ನನ್ಗೆ ಇದು ತುಂಬಾನೇ ಕಡಿಮೆ ರೇಟಿಗೆ ಸಿಕ್ತು ಅಂತಾನೆ ಹೇಳ್ಬೋದು. ಇದು ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋವಂತರ ಅಮೌಂಟ್ ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ ಈ ರೀತಿಯ ಮೆಟಲ್ ಅಂದ್ರೆ ಮಿಕ್ಸ್ಡ್ ಮೆಟಲ್ಸ್ ಇಂದು ಫೇಸ್ ಗಳು ಸಿಗುತ್ತೆ. ಇದು ನಿಮ್ಗೆ ಅರೌಂಡ್ ಒಂದು 200 ಇಂದ 250 ರುಪೀಸ್ ಗೆ ಸಿಕ್ಬಿಡುತ್ತೆ. ನಾನು ಈ ವರ್ಷ ಬೆಳ್ಳಿ ತಗೊಂಡಿದ್ದೀನಿ, ಅದು ನನಗೆ 5,500 ಕಾಸ್ಟ್ ಆಯ್ತು. ಬಟ್ ಅದು ಹೊಸದಲ್ವಾ, ಹಾಗಾಗಿ ನಾನು ಹಬ್ಬದ ದಿನನೇ ಯೂಸ್ ಮಾಡೋಣ ಅಂತೇಳಿ ಈಗ ನಾನು ವಿಡಿಯೋ ಪರ್ಪಸ್ಸು ನಾನು ಹಳೇದನ್ನ ಏನು ಯೂಸ್ ಮಾಡ್ತಿದ್ನಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನೀವೇನಾದ್ರೂ ಬೆಳ್ಳಿ ತಗೋಬೇಕಂದ್ರೆ ನಿಮಗೆ 5,000 ಇಂದ ಶುರು ಆಗ್ಬಿಟ್ಟು 20-30,000 ವರ್ಗೂ ಕೂಡ ಸಿಗುತ್ತೆ. ಅದ್ರೊಳಗೂ ಕೂಡ ನಿಮ್ಗೆ ಬೇರೆ ಬೇರೆಯ ಲೋಹಗಳು ಲೈಕ್ ಸಿಲ್ವರ್ ಅಲ್ಲಿ ಸಿಗುತ್ತೆ, ಗೋಲ್ಡ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಶಕ್ತಿ ಅನುಸಾರ ನೀವಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಫೇಸು ನಾನು ಇಷ್ಟು ದಿನ ಯೂಸ್ ಮಾಡಿದ್ದು, ಹಾಗಾಗಿ ಇದನ್ನ ಈಗ ವಿಡಿಯೋ ಪರ್ಪಸ್ ತಗೊಂಡಿದ್ದೀನಿ. ಹಾಗೇನೆ ಇದರ ಹಿಂದೆ ಒಂದು ಡೆಕೋರೇಷನ್ ತರ ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಕಾಣೋದಕ್ಕೆ ನಾನು ಈ ಒಂದು ಚಕ್ರನ ತಗೊಂಡಿದ್ದೀನಿ. ಇದ್ರ ಕಾಸ್ಟ್ ಎಷ್ಟಾಯ್ತಪ್ಪ ಅಂದ್ರೆ ಇದು ನನಗೆ ಇದು ಒಂದು ನನಗೆ ಅರೌಂಡ್ 170 ರುಪೀಸ್ ಎಷ್ಟೋ ಆಗಿತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ನೋಡ್ತಾ ಇದ್ದೀರಲ್ಲ ನೀವು. ಈ ರೀತಿ ಇಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದು ಹಿಂದ್ಗಡೆ ಒಂದು ಕಿರೀಟದ ಬ್ಯಾಕ್ ಗ್ರೌಂಡ್ ಕಂಡಂಗೆ ಕಾಣುತ್ತೆ, ನೋಡ್ತಾ ಇದ್ದೀರಲ್ಲ. ನಾನು ಇಲ್ಲಿ ಫೇಸಿಗೆ ಆಲ್ರೆಡಿ ದಾರನ ಕಟ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಲಕ್ಷ್ಮಿಗೆ ಹಿಂದ್ಗಡೆ ಭುಜದ ರೀತಿಯಲ್ಲಿ ಇರುವಂತ ಒಂದು ಆಕಾರ. ಇದಕ್ಕೆ ನಿಜವಾಗ್ಲೂ ಏನಂತ ಕರೀತಾರೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನ ನಾನು ಈ ವರ್ಷ ಪರ್ಚೇಸ್ ಮಾಡಿದ್ದೀನಿ. ಇದು ಈ ರೀತಿ ಸಿಲ್ಕ್ ಬಟ್ಟೆಯಲ್ಲಿ ಮಾಡಿರುವಂತದ್ದು, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದ್ರ ಕಾಸ್ಟ್ ಎಷ್ಟಾಯ್ತಪ್ಪ ನನಗೆ ಅಂದ್ರೆ ಇದು ಒಂದು 450-470 ರುಪೀಸ್ ಏನೋ ಆಯ್ತು. ನಿಮ್ ಸಿಟಿಯಲ್ಲಿ ಎಷ್ಟಿದೆ ಅನ್ನೋದ್ರ ಮಾಹಿತಿಯನ್ನ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ಹೇಳೋದಾದ್ರೆ ಈಗ ಕೈ ಮತ್ತೆ ಕಾಲುಗಳು, ಅಮ್ಮನವರ ಕೈ ಮತ್ತೆ ಕಾಲುಗಳು. ನಾನು ಇಷ್ಟು ವರ್ಷ ಕೈ ಮತ್ತೆ ಕಾಲುಗಳನ್ನ ಹಾಕ್ತಾ ಇರ್ಲಿಲ್ಲ, ಬಟ್ ಈ ವರ್ಷ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಸ್ವಲ್ಪ ನಿಮಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ನನ್ನ ಮಗ ಇಲ್ಲೇ ಕೂತಿದ್ದಾನೆ ಹಾಗಾಗಿ. ಸೊ ಇದ್ರ ಕಾಸ್ಟ್ ಎಷ್ಟಾಯ್ತಪ್ಪ ನನಗೆ ಅಂದ್ರೆ ಒಂದು 490 ರುಪೀಸ್ ಆಯ್ತು. ಆಗ್ಲೇ ನಾನು ತೋರಿಸಿದ್ನಲ್ಲ ಈ ಭುಜ ಮತ್ತೆ ಈ ಕೈ ಕಾಲು, ಇದೆರಡೂ ಕೂಡ ಒಂದೇ ಶಾಪಲ್ಲಿ ತಗೊಂಡಿದ್ದು, ಎರಡು ಸೇರಿ ನನಗೆ 900 ಸಮಥಿಂಗ್ ಕಾಸ್ಟ್ ಆಯ್ತು. ಈಗ ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದೀನಪ್ಪ ಅಂತಂದ್ರೆ ಈ ಜ್ಯುವೆಲ್ರಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಜ್ಯುವೆಲ್ರಿ ನನಗೆ ತುಂಬಾನೇ ಕಡಿಮೆ ರೇಟಿಗೆ ಸಿಕ್ಕಿತ್ತು. ಆಕ್ಚುಲಿ ನಾನು ಏನಾದ್ರು ಇದನ್ನ ಲೋಕಲ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಇದು ನನಗೆ ಕಾಸ್ಟ್ಲಿ ಆಗ್ತಿದ್ದೇನೋ, ಬಟ್ ನಾನು ಇದನ್ನ ಮೀಶೋದಲ್ಲಿ ಒಂದು 3-4 ಮಂತ್ಸ್ ಬ್ಯಾಕೆ ತರಿಸ್ಕೊಂಡಿದ್ದೆ. ಹಾಗಾಗಿ ನನಗಿದು ಜಸ್ಟ್ 600 ರುಪೀಸಿಗೆ ಸಿಕ್ತು. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೆಟ್ ಇದು. ಇದರಲ್ಲಿ ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ನೆಕ್ಲೆಸ್ ವಿತ್ ಒನ್ ಇಯರ್ ರಿಂಗ್ ಸಿಕ್ಕಿದೆ. ಬಟ್ ನಾನಿಲ್ಲಿ ದೇವರಿಗೆ ಈ ಇಯರ್ ರಿಂಗ್ಸ್ ಹಾಕಲ್ಲ, ಯಾಕಂದ್ರೆ ಇದು ಜುಮ್ಕಿ ಟೈಪ್ ಇಲ್ಲ, ಹಾಗಾಗಿ ಇದನ್ನ ಹಾಕ್ತಾ ಇಲ್ಲ. ಇದ್ರ ಬದಲು ನಾನು ಈ ರೀತಿಯ ಒಂದು ಜುಮ್ಕಿಯನ್ನ ಪರ್ಚೇಸ್ ಮಾಡಿಟ್ಟಿದ್ದೆ. ಇದು 200 ಸಮಥಿಂಗ್ ಏನೋ ಕಾಸ್ಟ್ ಆಗಿತ್ತು. ಇದನ್ನ ಬಿಟ್ಟರೆ ನೆಕ್ಸ್ಟ್ ನಾನು ಈ ಮೂಗುತಿಯನ್ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ನಿಮಗೆ ಸಿಗೋದಂಥದ್ದು ಒಂದು 20 ರುಪೀಸಿಗೆ.
ಈ ಮಾಂಗಲ್ಯ. ಸೊ ಇದು ನಾನು ಆರ್ಟಿಫಿಷಿಯಲ್ ಇದು, ಬೇಕಾದರೂ ಗೋಲ್ಡ್ ಅಲ್ಲೂ ಕೂಡ ಮಾಡಿಸ್ಕೋಬಹುದು, ಬಟ್ ನನ್ನ ಕೈಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಇದು ನನಗೆ ಸಿಕ್ಕಿದ್ದು 500 ರುಪೀಸಿಗೆ. ಇದು ಒಂದು 3-4 ಮಂತ್ಸಿಂದ, ಸಾರಿ 3-4 ಇಯರ್ಸಿಂದ ನಾನು ಕಳ್ಸಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ಸೇಮ್ ಗೋಲ್ಡ್ ಹಾಗೇನೆ ಕಾಣುತ್ತೆ, ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ಪರ್ಚೇಸ್ ಮಾಡಿದ್ದು ನಾನು ದಾವಣಗೆರೆಯಲ್ಲಿ. ಸೊ ಈ ಒಂದು ಮಾಂಗಲ್ಯನ ನಾನು ಡೆಕೋರೇಷನ್ಗೆ ಯೂಸ್ ಮಾಡ್ತೀನಿ, ಅಂದ್ರೆ ಅಮ್ಮನವರಿಗೆ ತಾಳಿಯಾಗಿ ಯೂಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ತೋರಿಸ್ತಾ ಇರೋದು ಏನಪ್ಪ ಅಂತಂದ್ರೆ, ಈ ಒಂದು ರೋಲರು, ಈ ರೀತಿಯ ಒಂದು ಟ್ಯಾಗ್ಸ್ ಸಿಕ್ಬಿಡುತ್ತೆ. ಲೈಕ್ ನೀವು ಬಿಂದಿಗೆಗೆ ಕಟ್ಟಬೇಕಾಗುತ್ತಲ್ಲ, ಹಾಗೇನೆ ಸೆರಗು ಅವೆಲ್ಲ ಕಟ್ಟೋದಕ್ಕೆ ಯೂಸ್ ಆಗಲಿ ಅಂತ ಬಿಟ್ಟು ಇದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಿಟ್ಟರೆ ನಾನು ತಗೊಂಡಿರುವಂಥ ಐಟಮ್ಸು ಈ ಗುಂಡು ಪಿನ್ಗಳು, ಸೇಫ್ಟಿ ಪಿನ್ಗಳು, ಮತ್ತು ಈ ಬಟ್ಟೆ ಕ್ಲಿಪ್ಗಳು. ಯಾಕಂದರೆ ನಮಗೆ ಸೀರೆಯನ್ನೆಲ್ಲ ರೆಡಿ ಮಾಡಿಟ್ಕೋಬೇಕಲ್ಲ, ಹಾಗಾಗಿ ಅದಕ್ಕೆ ಈ ಮೂರು ವಸ್ತುಗಳು ತುಂಬಾ ಬೇಕಾಗುತ್ತೆ. ಹಾಗೆಯೇ ಇದನ್ನು ಬಿಟ್ಟರೆ ಈಗ ರಿಯಲ್ ಫ್ಲವರ್ಸು ತಂದಿಲ್ಲ ನಾನು, ಹಾಗಾಗಿ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರಲ್ಲಿ ಹಾರನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದಾದ ನಂತರ ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕ ಲಟ್ಟಣಿಗೆ, ಅಂದರೆ ತೆಳಗಿರೋ ಲಟ್ಟಣಿಗೆ ತೊಗೊಂಡಿದ್ದೀನಿ. ಪೈಪ್ ಬದಲಿಗೆ ಇದನ್ನು ತೊಗೊಂಡಿದ್ದೀನಿ, ಈಗ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಸೊ ನೀವು ಈ ರೀತಿಯ ಒಂದು ರಾಡ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಕಿನ ಪೈಪ್ಸ್, ಪಿ ವಿ ಸಿ ಪೈಪ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಈ ಒಂದು ಐಟಮ್ಸ್ಗಳ ನಾಲೆಡ್ಜು ಸಿಕ್ಕಿದೆ ಅನ್ಕೊಂತೀನಿ. ಇದ್ರ ಜೊತೆಗೆ ನನ್ನ ಹತ್ರ ಎರಡು ಬಿಂದಿಗೆಯನ್ನು ತೊಗೊಂಡಿದ್ದೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಒಳಗಡೆ ಸ್ವಲ್ಪ ಬಟ್ಟೆಯನ್ನು ಫಿಲ್ ಮಾಡಿದ್ದೀನಿ ವಿಡಿಯೋ ಪರ್ಪಸ್ಗೋಸ್ಕರ. ನೀವು ಏನು ಮಾಡಬೇಕು ಅಂತಂದರೆ, ಕೆಳಗಡೆ ಬಿಂದಿಗೆಯಲ್ಲಿ ನೀವು ಧಾನ್ಯನ, ಅಂದರೆ ಅಕ್ಕಿ ಮತ್ತು ನಿಮಗೆ ಯಾವ ಧಾನ್ಯ ಬೇಕೋ ಆ ಧಾನ್ಯನ ಹಾಕ್ಕೋಬೇಕು. ಮೇಲ್ಗಡೆ ಬಿಂದಿಗೆಯಲ್ಲಿ ನೀರು, ಅರಿಶಿನ, ಕುಂಕುಮ, 1 ರೂಪಾಯಿ ಕಾಯಿನ್ ಹಾಕಿಬಿಟ್ಟು ನೀವಲ್ಲಿ ಕಳಸವನ್ನು ಹೂಡಬೇಕಾಗಿರುತ್ತೆ. ಸೊ ಇದಿಷ್ಟು ಕೂಡ ಮೇನ್ ಆಗಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಬ್ಯಾಕ್ ಡ್ರಾಪು. ಸೊ ನಾವು ಇದನ್ನ ಸಿಂಪಲ್ ಆಗಿ ಮಾಡ್ಕೊಂಡಿರುವಂತದ್ದು. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಫಸ್ಟ್ ಟೈಮ್ ಮಾಡಿದಾಗ ಇದೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಅಮೌಂಟ್ ಕೂಡ ಇರಲಿಲ್ಲ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ನಾವು ಅಂದ್ರೆ ಒಂದೊಂದೇ ಹೊಸ ಹೊಸ ಐಟಮ್ಸ್ ಎಲ್ಲ ತಗೊಂತಾ ಇದ್ವಲ್ಲ, ಹಾಗಾಗಿ ಈ ವರ್ಷ ನಾನು ಈ ಒಂದು ಬ್ಯಾಕ್ ಡ್ರಾಪ್ ಅನ್ನ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ವೈಟ್ ಸ್ಕ್ರೀನು, ಇದು ನನಗೆ ಒಂದು ಅರೌಂಡ್ 200 to 300 ರುಪೀಸ್ ಕಾಸ್ಟ್ ಆಯಿತು ಈ ಬಟ್ಟೆ ತಗೊಳ್ಳೋದಕ್ಕೆ. ಹಾಗೇನೆ ಈ ಫ್ಲವರ್ಸ್ ಟೋಟಲ್ ನಾನು ಹ್ಯಾಂಗಿಂಗ್ಸ್ ತಗೊಂಡಿರುವಂತದ್ದು 15 ತಗೊಂಡಿದ್ದೀನಿ. ಸೊ ಇದು ನನಗೆ 450 ಕಾಸ್ಟ್ ಆಯಿತು, ಇದು ನನಗೆ ಒಂದು 200 something ಕಾಸ್ಟ್ ಆಯಿತು. ಸೊ ಎರಡು ಸೇರಿಸ್ಬಿಟ್ಟು ಒಂದು 700 something ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಬ್ಯಾಕ್ ಗ್ರೌಂಡ್ ನಮಗೆ ಸಿಕ್ಬಿಡ್ತು. ಇನ್ ಕೇಸ್ ಇದನ್ನ ಏನಾದ್ರು ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಥವಾ ಡೆಕೋರೇಷನ್ ಮಾಡೋರ ಹತ್ರ ಕೇಳಿದ್ರೆ ನಿಮಗೆ ಜಸ್ಟ್ ರೆಂಟ್ ಅವರು 2000 to 2.5 thousand ನಿಮಗೆ ಕಾಸ್ಟ್ ಮಾಡ್ತಾರೆ. ಬಟ್ ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಈ ರೀತಿಯ ಒಂದು ಬ್ಯಾಕ್ ಡ್ರಾಪ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟು ಈ ವರ್ಷ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.